नमस्कार वीक्षकरे, नावीग उत्तर कन्नड जिले भटकळ तालूकिन मुरुडेश्वरदल्लिदीवि। वीकेंडल्लि वन डे अथवा टू डे ट्रिप प्लान माडबेकु अन्नोरिगे इदोंदु ओळ्ळे आय्के अंतने हेळबहुदु। सो मिस् माडबेडि, यार्यारु इदुवरेगू भेटि नीडिल्वो मुरुडेश्वरक्कोम्मे बंदु नोडि। वीक्षकरे, देवस्थानद प्रवेशदल्लि नावु राजगोपुरवन्नु नोडबहुदु। ई राजगोपुरवु अत्यंत एत्तरद हागू सुसज्जित कट्टडवागिदे। ई राजगोपुरद एत्तर बंदुबिट्टु सुमारु 237 ಅಡಿ ಎತ್ತರ ಇದೆ। ಇದನ್ನ ಒಬ್ಬ ಪ್ರಖ್ಯಾತ ಬಿಸಿನೆಸ್ ಮ್ಯಾನ್ ಆದಂತ ಆರ್ಯನ್ ಶೆಟ್ಟಿ ಅವರು ಕಟ್ಟಿಸಿರ್ತಾರೆ। ಇದು ಒಟ್ಟು 20 ಮಹಡಿಗಳನ್ನು ಹೊಂದಿದೆ, ಆದರೆ ಅದರಲ್ಲಿ 18ನೇ ಮಹಡಿಯ ಮೇಲೆ ಪ್ರವಾಸಿಗರಿಗೆ ಹೋಗಲಿಕ್ಕೆ ಅವಕಾಶ ಇದೆ। ಅದು ಲಿಫ್ಟ್ ಮೂಲಕ ಬನ್ನಿ, ತಡೆಯಾಕೆ ಮೇಲೆ ಹೋಗಿ ಮೇಲಿನಿಂದ ಮುರುಡೇಶ್ವರದ ಸುತ್ತಮುತ್ತಲಿನ ತಾಣ ಹೇಗಿದೆ ಅಂತ ನೋಡೋಣ। ವೀಕ್ಷಕರೇ, ನಾವೀಗ ರಾಜಗೋಪುರದ 18ನೇ ಮಹಡಿಯಲ್ಲಿದ್ದೇವೆ। ಸರಿ ಸುಮಾರು 230 ಅಡಿ ಎತ್ತರದಲ್ಲಿದ್ದೇವೆ। ನೀವೀಗ ನೋಡ್ತಿರೋದು ಈ ದಾರಿ ಬಂದ್ಬಿಟ್ಟು ಹೈವೇಗೆ ಹೋಗಿ ಟಚ್ ಕೊಡುತ್ತೆ। ನೋಡ್ತಿರ್ಬೋದು ನಾವು ಎಷ್ಟು ಎತ್ತರದಲ್ಲಿದ್ದೇವೆ ಅಂತ। ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಚಿಕ್ಕ ಚಿಕ್ಕ ಕಡ್ಡಿ ಪಟ್ಟಣದಂತೆ ಕಾಣುತ್ತಿವೆ। ಇದು ಅಲ್ಲಿ ಕಾಣಿಸುತ್ತಲ್ಲ ಅದೇ ಹೈವೇ, ಇಲ್ಲಿಂದ ಸರಿಯಾಗಿ ಕಾಣೋದಿಲ್ಲ। ಇಮ್ಯಾಜಿನ್ ಮಾಡ್ಕೊಳ್ಳ್ರಿ, ಅದೇ ಹೈವೇಗೆ ಹೋಗಿ ಟಚ್ ಕೊಡೋ ದಾರಿ। ನೀವಿಲ್ಲಿ ನೋಡ್ತಿರ್ಬೋದು ಕಾರ್ಗಳು, ಕೆಳಗಡೆ ಇರತಕ್ಕಂಥ ಕಾರು, ಬೋಟ್ಗಳು, ಬಸ್ಗಳು ಇತ್ಯಾದಿಗಳು ಎಷ್ಟು ಚಿಕ್ಕ ಚಿಕ್ಕವಾಗಿ ಕಾಣುತ್ತವೆ। ಈ ಭಾಗದಲ್ಲಿ ಕಾಣ್ತಿರ್ತಕ್ಕಂಥವು ಬೋಟ್ಗಳು, ಚಿಕ್ಕ ಚಿಕ್ಕ ಬೋಟ್ಗಳು ಹಾಗೂ ಶಾಪಿಂಗ್ ಕಾಂಪ್ಲೆಕ್ಸ್ಗಳು। ನೀವು ನೋಡ್ತಿರ್ಬೋದು ಅಲೆಗಳು ಹೇಗೆ ಎದ್ದೇಳ್ತವೆ ಗಾಳಿಗೆ, ಹಾಗೆ ಹೇಗೆ ಹೋಗಿ ದಡಕ್ಕೆ ಬಡಿತವೆ ಅಂತ ನೋಡ್ಬೋದು। ನೀವೀಗ ನೋಡ್ತಿರೋದು ಇದೇ ಶಿವನ ದೈತ್ಯ ಪ್ರತಿಭೆ। ಇದು ಸುಮಾರು 123 ಅಡಿ ಎತ್ತರದಲ್ಲಿದೆ ಹಾಗೂ ಜಗತ್ತಿನ 3ನೇ ಅತ್ಯಂತ ಎತ್ತರದ ಶಿವನ ಪ್ರತಿಮೆ ಅಂತ ಇದಕ್ಕೆ ಹೆಸರಿದೆ। ಮೊದಲನೆಯದಾಗಿ ರಾಜಸ್ಥಾನದಲ್ಲಿರತಕ್ಕಂಥ ವಿಶ್ವಸ್ವರೂಪಂ ಎಂಬ ಶಿವನ ಪ್ರತಿಮೆ ಐತಿ, ಅದರ ಎತ್ತರ ಬಂದುಬಿಟ್ಟು ಸುಮಾರು 369 ಅಡಿ। ಎರಡನೆಯದಾಗಿ ಹೇಳಬೇಕಪ್ಪ ಅಂದರೆ ನೇಪಾಳದಲ್ಲಿರತಕ್ಕಂಥ ಕೈಲಾಸನಾಥ ಮಹಾದೇವ ಪ್ರತಿಮೆ, ಇದರ ಅಡಿ ಬಂದುಬಿಟ್ಟು ಸುಮಾರು 143 ಅಡಿ ಎತ್ತರ ಇದೆ। ಇವೆರಡನ್ನು ಬಿಟ್ಟರೆ ಮೂರನೇದಾಗಿ ನಮ್ಮ ಕನ್ನಡದ ಹೆಮ್ಮೆ, ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆ ಆಗಿರ್ತಕ್ಕಂಥ ಮುರುಡೇಶ್ವರದ ಈ ಶಿವನ ಪ್ರತಿಮೆ, ಇದು ಸುಮಾರು 123 ಫೂಟ್ ಅಡಿ ಎತ್ತರ ಇದೆ ಹಾಗೂ ಇದೊಂದು ಹಿಂದೂ ದೇವಾಲಯ। ನೋಡ್ತಿರ್ಬೋದು ಇಲ್ಲಿ ಅನೇಕ ರಾಮಾಯಣದ ದೃಶ್ಯಗಳನ್ನು ಕಾಣಬಹುದು ಮತ್ತು ಅಲ್ಲಿ ನೋಡ್ರಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಹಿಂದೆ। ಹಾಗೆ ದೂರದಲ್ಲಿ ಒಂದು ಐಲ್ಯಾಂಡ್ ಕಾಣ್ತಾ ಇದೆ, ನೀವು ನೋಡ್ತಿರ್ಬೋದು। ನೋಡಿ ಫ್ರೆಂಡ್ಸ್, ಇದು ರಾಮಾಯಣದ ಕೆಲವು ದೃಶ್ಯಾವಳಿಗಳು। ನೀವಿಲ್ಲಿ ನೋಡ್ತಿದ್ರ ಕೆಳಗಡೆ ಕಾಣ್ತಾ ಇದೆಯಲ್ಲ ಅದೇ, ಅದು ಆರ್ಯನ್ ಶೆಟ್ಟಿಯವರ ಹೋಟೆಲ್ ನೋಡಿ ವೀಕ್ಷಕರೇ, ಯಾರೆಲ್ಲ ಇನ್ನು ಮುರುಡೇಶ್ವರ ನೋಡಿಲ್ವೋ ಆದಷ್ಟು ಬೇಗ ಪ್ಲಾನ್ ಮಾಡಿ ಎಂಜಾಯ್ ಮಾಡಿ। ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು। ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ। ಧನ್ಯವಾದಗಳು।